ಕರ್ನಾಟಕ ಅತ್ಯಂತ ಪ್ರಗತಿಪರವಾಗಿರುವಂತಹ ಒಂದು ರಾಜ್ಯ. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು $5 trillion ಎಕಾನಮಿ ಬಗ್ಗೆ ಏನ್ ಹೇಳಿದ್ದಾರೆ, ಅದರಲ್ಲಿ $1 trillion ಅನ್ನ ನಮ್ಮ ಕರ್ನಾಟಕದಿಂದ 2025 ಸಾಧನೆಯನ್ನು ಮಾಡಬೇಕಂತ ಹೇಳಿ ಈಗಾಗಲೇ ನಾವು ಕ್ರಮಗಳನ್ನು ಪ್ರಾರಂಭ ಮಾಡಿದ್ದೇವೆ. ಆರ್ಥಿಕವಾಗಿ ಒಂದು ರಾಜ್ಯ ಬೆಳೆದ್ರೆ ಶೈಕ್ಷಣಿಕವಾಗಿ ಆರೋಗ್ಯದಿಂದ ಎಲ್ಲ ರೀತಿ ಬೆಳೀತದೆ, ನಮ್ಮ ಯುವಕರ ಕೈಗೆ ಕೆಲಸ ಸಿಗ್ತದೆ, ಒಂದು ಸ್ವಾವಲಂಬನೆಯ ಸ್ವಾಭಿಮಾನವನ್ನ ಬದುಕೋದಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಸರ್ಕಾರ ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದೆ. ಅಷ್ಟೇ ಅಲ್ಲ, ಇನ್ನೋವೇಷನ್ ಅಲ್ಲಿ ಕರ್ನಾಟಕ ಇಡೀ ದೇಶದಲ್ಲಿ No. 1. FDI ಇನ್ವೆಸ್ಟ್ಮೆಂಟ್, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇಡೀ ದೇಶದಲ್ಲಿ ಕರ್ನಾಟಕ No. 1 ಆಗಿದೆ. ಮೊದಲನೆಯ ಸೆಮಿಕಂಡಕ್ಟರ್ ಪಾಲಿಸಿ ತಂದಿರುವಂತದ್ದು ಕರ್ನಾಟಕ. ಮೊದಲನೆಯ R&D ಪಾಲಿಸಿ ನಮ್ಮ ಅಶೋಕ್ ಶೆಟ್ಟರ್ ಅವರ ಚೇರ್ಮನ್ಶಿಪ್ ನಲ್ಲಿ ಹೊಸ R&D ಪಾಲಿಸಿಯನ್ನ ಕರ್ನಾಟಕದಲ್ಲಿ ನಾವು ತಂದಿದ್ದೇವೆ. ಫಸ್ಟ್ ಟೈಮ್ ಎಂಪ್ಲಾಯ್ಮೆಂಟ್ ಪಾಲಿಸಿ ಕರ್ನಾಟಕದಲ್ಲಿ ನಾವು ತಂದಿದ್ದೇವೆ. ಹೀಗೆ ಪ್ರಗತಿಪರವಾಗಿರುವಂತಹ ವಿಚಾರಗಳನ್ನ ನಮ್ಮ ಭಾರತೀಯ ಜನತಾ ಪಕ್ಷದ ನೇತೃತ್ವ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರದ ಜೊತೆಗೂಡಿ ಈ ಕೆಲಸವನ್ನ ಮಾಡ್ತಾ ಇದೆ. ಇದೇ ಡಬಲ್ ಇಂಜಿನ್ ಸರ್ಕಾರದ ಮಹತ್ವ. ಕೇಂದ್ರ ಮತ್ತು ರಾಜ್ಯ ಇಡೀ ದೇಶ ಕಟ್ಟಲು, ನಾಡು ಕಟ್ಟಲು ಒಂದಾಗಿ ಕೆಲಸವನ್ನು ಮಾಡಿದ್ರೆ ಖಂಡಿತವಾಗಿಯೂ ಯಶಸ್ವಿ ಆಗ್ತದೆ. ಯಶೋ ಗಾಥೆಯ ಪಥದಲ್ಲಿ ನಾವು ಮುಂದೆ ಬರಿತೇವೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಭಾರತ ದೇಶ ವಿಶ್ವದಲ್ಲೇ ಅತ್ಯಂತ ಸದೃಢವಾಗಿ, ಸುರಕ್ಷಿತವಾಗಿ, ಆರ್ಥಿಕವಾಗಿ ಬೆಳೆಯುತ್ತಿರುವಂತ ಒಂದು ರಾಷ್ಟ್ರ. ನಾವು ಅಮೃತ ಮಹೋತ್ಸವವನ್ನು ಮಾಡಿದ್ದೇವೆ. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅಮೃತ ಕಾಲ ಅಂತ ಹೇಳಿದ್ದಾರೆ. ಮುಂದಿನ 25 ವರ್ಷ ಭಾರತದ ಒಂದು ವರ್ಷಗಳಾಗಿದ್ದಾವೆ. ಅದರಲ್ಲಿ ಯುವಕರ ಪಾತ್ರ ಬಹಳ ಮುಖ್ಯವಾಗಿದೆ. ಅದರಲ್ಲೂ ಟೆಕ್ನಿಕಲಿ ಮತ್ತು ಸ್ಕಿಲ್ಡ್ ಯುವಕರ ಪಾತ್ರ ಬಹಳ ಮುಖ್ಯವಾಗಿದೆ. ಬಿಇಬಿ ಕಾಲೇಜು, ಕೆಎಲ್ಇ ಸಂಸ್ಥೆ ಭಾರತದ ನವಭಾರತ ನಿರ್ಮಾಣದಲ್ಲಿ ಬಹಳ ಪ್ರಮುಖ ಪಾತ್ರವನ್ನ ವಹಿಸೋದಕ್ಕೆ ಎಲ್ಲ ಸಾಧ್ಯತೆಗಳಿದೆ, ಸಿದ್ಧತೆಗಳನ್ನು ಕೂಡ ಮಾಡಿದ್ದಾರೆ. ನನಗೆ ಅತ್ಯಂತ ಸಂತೋಷ, ಅಭಿಮಾನ ಆಗ್ತದೆ. ಬರುವಂತ 25 ವರ್ಷ ಇದು ಇಡೀ ದೇಶ ಕಟ್ಟದರಲ್ಲಿ ಪ್ರಮುಖ ಸಂಸ್ಥೆಯಾಗಿ ಹೊಮ್ಮರಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ನಾವು ಬದುಕಿನಲ್ಲಿ ಎಷ್ಟೇ ದೊಡ್ಡವರಾದರೂ ಕೂಡ ನಾವು ಕಲಿತಂತ ಶಾಲೆ, ನಾವು ಕಲಿತಂತ ಕಾಲೇಜು, ನಮ್ಗೆ ಕಲಿಸಿದಂತ ಗುರುಗಳನ್ನ ಎಂದೂ ಕೂಡ ನಾವು ಮರಿಬಾರದು. ಅದು ನಮ್ಮ ಧರ್ಮ, ಅದು ನಮ್ಮ ಧರ್ಮ. ಅದನ್ನ ನಾವೆಲ್ಲರೂ ಕೂಡ ನಿಭಾಯಿಸಬೇಕು. ಮತ್ತೆ ಈ ಸಂಸ್ಥೆಗೆ ಏನೆಲ್ಲ ವಾಪಸ್ ಕೊಡಕ್ ಸಾಧ್ಯ ಇದೆ ನಮ್ಮ ಸ್ಥಾನಮಾನ ಗೌರವಗಳಿಂದ, ಅದನ್ನೆಲ್ಲವನ್ನು ಕೊಡೋದಕ್ಕೆ ನಾವೆಲ್ಲರೂ ಪ್ರಾಮಾಣಿಕವಾದಂತಹ ಪ್ರಯತ್ನಗಳನ್ನ ಮಾಡಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ